ಚಿಕ್ಕೋಡಿ ಜಿಲ್ಲೆಗಾಗಿ ಎರಡನೇ ದಿನಕ್ಕೆ ಕಾಲಿಟ್ಟ ಪಾದಯಾತ್ರೆ ಚಿಕ್ಕೋಡಿ ಹಾಗೂ ಮಜಲಟ್ಟಿ ಗ್ರಾಮದಲ್ಲಿ ಅಭೂತಪೂರ್ವ ಬೆಂಬಲ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಶುಕ್ರವಾರದಿಂದ ಆರಂಭಗೊಂಡಿರುವ ಜಿಲ್ಲಾ ಹೋರಾಟ ಸಮಿತಿಯ ಹಮ್ಮಿಕೊಂಡಿರುವ ಪಾದಯಾತ್ರೆ ಎರಡನೇ ದಿನ ಬಾರಿ ಬೆಂಬಲ ವ್ಯಕ್ತವಾಗಿದೆ ಬಿಆಾರ್ ಸಂಗಪ್ಪಗೋಳ ತವರು ಗ್ರಾಮವಾದ ಬಜರಟ್ಟಿಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ತಾಲೂಕಿನ ಸುಕ್ಷೇತ್ರ ಯಡೂರ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆಯು ಮಾಂಜರಿ ಅಂಕಲಿ ಮೂಲಕ ಚಿಕ್ಕೋಡಿಗೆ ಬಂದು ತಲುಪಿತು ಶನಿವಾರ ಬೆಳಿಗ್ಗೆ ಚಿಕ್ಕೋಡಿ ನಗರದಲ್ಲಿ ಸಂಚರಿ ಜೈನಾಪುರ ಮತ್ತು ಮಜರಟ್ಟಿ ಮಾರ್ಗವಾಗಿ ಬೆಳಗಾವಿ ಕಡೆ ಸಾಗಿತ್ತು ಎರಡನೇ ದಿನದ ಪಾದಯಾತ್ರೆಯಲ್ಲಿ ನಿಡಸೋಸಿ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಕಾಂಗ್ರೆಸ್ ಮುಖಂಡ ಮಹಾವೀರ ಮೋಹಿತೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವ ಬೆಂಬಲ ನೀಡಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಜಿಲ್ಲಾ ಹೋರಾಟ ಸಮಿತಿ ಉಪಾಧ್ಯಕ್ಷ ರುದ್ರಪ್ಪ ಸಂಗಪ್ಪಗೌಡ ಮಾತನಾಡಿ ಜಿಲ್ಲೆ ಮಾಡಿ ಗಡಿಭಾಗದ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂಬುದು ನಮ್ಮ ತಂದೆಯವರಾದ ದಿವಂಗತ ಆರ್ ಸಂಗಪಗಳ ಕನಸಾಗಿತ್ತು ಜಿಲ್ಲೆಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದಿದ್ರು ಆದರೆ ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಜಿಲ್ಲಾ ಘೋಷಣೆ ನೆನೆಗುದಿಗೆ ಬಿದ್ದಿದೆ ಆದರೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಜಿಲ್ಲೆ ಘೋಷಣೆ ಮಾಡಬೇಕೆಂದು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಚಿಕ್ಕೋಡಿ ತಾಲೂಕು ಮತ್ತು ಹುಕ್ಕೇರಿ ತಾಲೂಕಿನ ಜನರು ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು ನೆಣಸೂಸಿ ಸಿ ಪಂಚಮಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ ಚಿಕ್ಕೋಡಿ ಜಿಲ್ಲೆ ಆಗುವುದು ಅತಿ ಅವಶ್ಯವಾಗಿದೆ ಸರ್ಕಾರ ಈ ಅಧಿವೇಶನದಲ್ಲಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್ ವೈ ಹಂಜಿ ಪುರಸಭೆ ಸದಸ್ಯರಾದ ರಾಮಮಾನೆ ಪುರಸಭೆ ಮಾಜಿ ಅಧ್ಯಕ್ಷರಾದ ಪಿಐ ಕೋರೆ ನರೇಂದ್ರ ನೇರ್ಲಿಕರ ಉದ್ಯಮಿ ರವಿ ಹಂಪನ್ನವರ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಅಪ್ಪಸಾಹೇಬ ಸಾಹೇಬ ಚೌಗಲೆ ಬಸವರಾಜ ಡಾಕೆ ಸುರೇಶ್ ಬ್ಯಾಕುಡೆ ತುಕರಾಮ್ ಕೋಳಿ ಅರ್ಜು ಚನ್ನವರ ಭರತ್ ಕಲಾಚಂದ್ರ ಲಕ್ಷ್ಮಣ ಪೂಜೇರಿ ಸಂಜಯ್ ಕಾಂಬ್ಳೆ ಶಿವರಾಜ್ ಜಡ್ಡಿಮನಿ ಮುಂತಾದವರಿದ್ರು ಅಖಂಡ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ಜಿಲ್ಲೆ ವಿಭಜಿಸಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕೆಂಬುದು ಹಲವು ವರ್ಷಗಳ ಬೇಡಿಕೆ ಇದೆ ಚಿಕ್ಕೋಡಿ ಪ್ರತ್ಯೇಕ ಆಗುವುದರಿಂದ ಅನುದಾನ ಹೆಚ್ಚಿಗೆ ಬರುತ್ತದೆ ಹೆಚ್ಚಿನ ರೀತಿಯಲ್ಲಿ ಗಡಿಭಾಗದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಮಹಾವೀರ ಮೋಹಿತೆ ಕಾಂಗ್ರೆಸ್ ಮುಖಂಡರು ರಾಯಭಾಗ ಕ್ಷೇತ್ರ ಚಿಕ್ಕೋಡಿ ಜಿಲ್ಲೆ ಆಗುವುದರಿಂದ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಜನರಿಗೆ ಅನುಕೂಲವಾಗ್ತದೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಎರಡು ಗಂಟೆಯಲ್ಲಿ ತಲುಪುವ ವ್ಯಕ್ತಿ ಇಡೀ ದಿನ ತೆಗೆದುಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಸೂಕ್ತ ಗಮನಹರಿಸಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕಾಗಿದೆ ಶ್ರೀ ಸಂಪಾದನಾ ಸ್ವಾಮೀಜಿ ಚಿಕ್ಕೋಡಿ